ಫ್ರೆಂಡ್ಸ್, ಇದು ನಿಫ್ಟಿ ಒನ್ ಡೇ ಕ್ಯಾಂಡಲ್‌ಸ್ಟಿಕ್ ಪ್ಯಾಟರ್ನ್ಸ್. ಇಲ್ಲಿ ನೀವು ನೋಡಿ, ಶುಕ್ರವಾರ 19 August ಹಾಗೂ ಸೋಮವಾರ ಇವತ್ತಿನ ದಿನ 22 August ಆಗಿರೋ ಕರೆಕ್ಷನ್ ಪ್ರೀವಿಯಸ್ ವೀಕ್ ಲಾಸ್ಟ್ 6 days ಅಲ್ಲಿ ಆಗಿರೋ ಗೇನ್ ಎರಡೇ ದಿನದಲ್ಲಿ ಕಳ್ಕೊಂಡಿದೆ. ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಅದೇ ಸ್ಟೋರಿ. ಇಲ್ಲಿ ಕೂಡ ಲಾಸ್ಟ್ 6 days ಅಲ್ಲಿ ಆಗಿರೋ ಗೇನ್ 2 ದಿನದಲ್ಲಿ ಕಳ್ಕೊಂಡಿದೆ. ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ 1,500 to 1,600 ಪಾಯಿಂಟ್ಸ್ ಕಳ್ಕೊಂಡಿದೆ. ಹಾಗೂ ನಿಫ್ಟಿ 18,000 ಇಂದ ಆಲ್ಮೋಸ್ಟ್ 500 ಪಾಯಿಂಟ್ಸ್ ಕೆಳಗಡೆ ಬಂದಿದೆ ಫ್ರೆಂಡ್ಸ್. ಸೊ ಇಲ್ಲಿಂದ 23 August ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ರಿಕವರಿ ಆಗ್ತಾವ ಇಲ್ಲ ಇನ್ನು ಕರೆಕ್ಷನ್ ಕಾಣಿಸ್ತಾವ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಫ್ರೆಂಡ್ಸ್. ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆಲ್ಲ ನಿಮ್ದೇ ಆದ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ಈ ಚಾನಲ್ ಅಲ್ಲಿ ನಾವು ನಿರಂತರವಾಗಿ ಇನ್ವೆಸ್ಟ್ಮೆಂಟ್ ಹಾಗೂ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹಾಗೂ ಡೈಲಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಯಾವ ಲೆವೆಲ್ಸ್ ಅಲ್ಲಿ ನೀವು ಪೊಸಿಷನ್ಸ್ ತಗೊಂಡು ಟ್ರೇಡ್ ಮಾಡ್ಬೋದು, ಹಾಗೂ ಯಾವ್ದು ರೆಸಿಸ್ಟೆನ್ಸ್ ಹಾಗೂ ಸಪೋರ್ಟ್ ಅನ್ನೋದನ್ನ ಡೈಲಿ ವಿಡಿಯೋ ಮುಖಾಂತರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ. ಹಾಗೂ ವಿಡಿಯೋ ಕೊನೆಯಲ್ಲಿ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೂ ಮಾರ್ಕೆಟ್ ಬಗ್ಗೆ ರೆಗ್ಯುಲರ್ ಅಪ್ಡೇಟ್ಗೋಸ್ಕರ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಚಾನಲ್ಗೂ ಜಾಯ್ನ್ ಆಗ್ಬೋದು. ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಬನ್ನಿ, ಈಗ ನಾವು ನಿಫ್ಟಿಗೆ ಹೋಗೋಣ ಫ್ರೆಂಡ್ಸ್. ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ನಿಫ್ಟಿ ಈಗ ಲಾಸ್ಟ್ 2 days ಅಲ್ಲಿ ಆಲ್ಮೋಸ್ಟ್ 500 ಪಾಯಿಂಟ್ಸ್ ಕರೆಕ್ಷನ್ ಕಂಡಿದೆ ಫ್ರೆಂಡ್ಸ್. ಇದನ್ನ ನಾವೀಗ 15 minutes ಅಲ್ಲಿ ನೋಡೋಣ ಫ್ರೆಂಡ್ಸ್. ಈಗ ನಾವು 15 minute ಕ್ಯಾಂಡಲ್‌ಸ್ಟಿಕ್ ಅಲ್ಲಿ ಇದೀವಿ. 19 August ನಿಫ್ಟಿನಲ್ಲಿ ಆಲ್ಮೋಸ್ಟ್ 18,000 ಹತ್ರ ಬಂದಿರೋ ನಿಫ್ಟಿ ಕರೆಕ್ಷನ್ ಆಗಿ ಶುಕ್ರವಾರದ ದಿನ ನಿಯರ್ 17,726 ಹತ್ರ ಕ್ಲೋಸ್ ಆಗಿದ್ದು, ಇವತ್ತು ಅದೇ ಕರೆಕ್ಷನ್ ಕಂಟಿನ್ಯೂಸ್ ಆಗಿ ಆಲ್ಮೋಸ್ಟ್ 17,500 ಹತ್ರ ಬಂದು ಕ್ಲೋಸ್ ಆಗಿದೆ ಫ್ರೆಂಡ್ಸ್. 10th August ಆದ್ಮೇಲೆ ಇದೇನು ಗ್ಯಾಪ್ ಅಪ್ ಆಗಿತ್ತು, ಈ ಗ್ಯಾಪ್ ನ ಕೂಡ ಈಗ ಕವರ್ ಆಗಿದೆ ಫ್ರೆಂಡ್ಸ್. ಸೊ ಇಲ್ಲಿಂದ ನಿಫ್ಟಿ ರಿಕವರಿ ಆಗೋ ಚಾನ್ಸಸ್ ಬಹಳ ಇದೆ. ಆದ್ರೆ ರಿಕವರ್ ಆಗೋಕ್ಕಿಂತ ಮುಂಚೆ 2 ದಿನದ ಕರೆಕ್ಷನ್ ಕಂಟಿನ್ಯೂಸ್ ಆಗಿ ಅನದರ್ 100 points ಅಂದ್ರೆ 17,400 ವರೆಗೆ ಬಂದು ರಿಕವರಿ ಆಗ್ಬೋದು ಫ್ರೆಂಡ್ಸ್. ಸೊ ನೀವು 17,400 ಇಲ್ಲ ಅಂತಂದ್ರೆ 17,350 ಇಂದ 400 ಈ ರೇಂಜ್ ಅಲ್ಲಿ ಬಂದ್ರೆ ನೀವು ಒಂದು ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೊಂಡು ಕೆಳಗಡೆ 50 points ಅಂದ್ರೆ 17,300ಗೆ ಒಂದು ಸ್ಟಾಪ್ ಲಾಸ್ ಇಟ್ಕೊಂಡು ನಿಫ್ಟಿನಲ್ಲಿ ಟ್ರೇಡ್ ಮಾಡ್ಬೋದು. ನಿಮ್ಮ ಫಸ್ಟ್ ಟಾರ್ಗೆಟ್ 17,500 ನಾಳೆ ದಿನ ಬರ್ಬೋದು. ಹಾಗೂ ಗುರುವಾರದವರೆಗೆ 17,700 ವರೆಗೆ ನಾವು ಕಾಲ್ ಸೈಡ್ ಅಲ್ಲಿ ಟ್ರೇಡ್ ಮಾಡಬಹುದು ಫ್ರೆಂಡ್ಸ್. ಆದ್ರೆ ಇದು ಮಂತ್ಲಿ ಎಕ್ಸ್ಪೈರಿ ಆಗೋದಕ್ಕೆ ಯಾವುದೇ ತರಹದ ಮೂವ್ಮೆಂಟ್ ಸಿಗ್ಬೋದು. ಅದಕ್ಕಾಗಿ ನಿಮ್ಮ ಯಾವುದೇ ಪೊಸಿಷನ್ಸ್ ನ ಸ್ಟ್ರಿಕ್ಟ್ ಆಗಿ ಸ್ಟಾಪ್ ಲಾಸ್ ಅಂದ್ರೆ ನಿಫ್ಟಿನಲ್ಲಿ 50 points ಗೆ ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಮಾಡಿ ಫ್ರೆಂಡ್ಸ್. ಅಂದ್ರೆ ಆಪ್ಷನ್ ಅಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ ಎಕ್ಸಾಂಪಲ್ ನೀವು ಅರ್ಧ ಮನೆ ಆಪ್ಷನ್ ಆದ್ರೆ 35 to 40 points ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಮಾಡ್ಬೇಕಾಗುತ್ತೆ. ಈಗ ಮಂತ್ಲಿ ಎಕ್ಸ್ಪೈರಿ ವೀಕ್ ಆಗಿರೋದಕ್ಕೆ ನಿಮ್ಗೆ ಒಂದು ದೊಡ್ಡ ಮೂವ್ ಸಿಗೋದು ಕಷ್ಟ ಆಗ್ಬೋದು ನಿಫ್ಟಿನಲ್ಲಿ. ಅದಕ್ಕಾಗಿ ನೀವು ಇದರಲ್ಲಿ ಅಗೇನ್ ನೀವು ಯಾವುದೇ ಪೊಸಿಷನ್ಸ್ ತಗೊಂಡ್ರೆ ಹಾಗೆ 50 to maximum 65 to 70 points ವರೆಗೆ ಮಾತ್ರ ಟಾರ್ಗೆಟ್ ಇಟ್ಕೊಳ್ಳಿ. ಕೆಳಗಡೆ 50 points ಮಾತ್ರ ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಮಾಡಿ. 60 to 70 points ಪ್ರಾಫಿಟ್ ಬರ್ತಿದ್ದಂಗೆ ನಿಮ್ಮ ಪ್ರಾಫಿಟ್ ನ ಬುಕ್ ಮಾಡ್ಕೊಂಡು ಆದಷ್ಟು ಈ ಮಂತ್ಲಿ ಎಕ್ಸ್ಪೈರಿನಲ್ಲಿ ಮಲ್ಟಿಪಲ್ ಟ್ರೇಡ್ಸ್ ನ ಅವಾಯ್ಡ್ ಮಾಡಿ, ಪ್ರಾಫಿಟ್ ಬಂದಾಗ ಬುಕ್ ಮಾಡಿ, ಸ್ಟಾಪ್ ಲಾಸ್ ಟಿಗರ್ ಆದ್ರೆ ಲಾಸ್ ನ ಆಕ್ಸೆಪ್ಟ್ ಮಾಡಿ, ಮಲ್ಟಿಪಲ್ ಟ್ರೇಡ್ ಮಾಡೋದನ್ನ ಅವಾಯ್ಡ್ ಮಾಡಿ ಫ್ರೆಂಡ್ಸ್. ಇನ್ನು ನಾವು ಬ್ಯಾಂಕ್ ನಿಫ್ಟಿಗೆ ಹೋಗೋಣ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಲಾಸ್ಟ್ 2 days ಒಂದು ಬಿಗ್ ಕರೆಕ್ಷನ್ ಬಂದಿದೆ. ಇದನ್ನು ಕೂಡ ನಾವು 15 minutes ಅಲ್ಲಿ ಹೋಗಿ ಚೆಕ್ ಮಾಡೋಣ. ಬ್ಯಾಂಕ್ ನಿಫ್ಟಿ 15 minutes ಅಲ್ಲಿ ನೋಡಿದ್ರೆ US ಇನ್ಫ್ಲೇಷನ್ ರೇಟ್ ಬಂದಾಗ ಏನು ಗ್ಯಾಪ್ ಅಪ್ ಆಗಿತ್ತು 10th August 38,300 ಇಂದ 38,700 ವರೆಗೆ, ಈ ಗ್ಯಾಪ್ ಅನ್ನ ಕೂಡ ಇವತ್ತು ಬ್ಯಾಂಕ್ ನಿಫ್ಟಿ ಫಿಲ್ ಮಾಡಿದೆ ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ಕೂಡ ಕರೆಕ್ಷನ್ ಕಂಟಿನ್ಯೂಸ್ ಆಗೋ ಲಕ್ಷಣ ಬಹಳ ಕಡಿಮೆ. ಆದ್ರೆ 2 ದಿನದ ಒಂದು ಲಾಂಗ್ ಕರೆಕ್ಷನ್ ಆದ್ಮೇಲೆ ಮಂಗಳವಾರ ದಿನ ಅನದರ್ 150 to 200 ಮ್ಯಾಕ್ಸಿಮಮ್ 38,000 ವರೆಗೆ ಒಂದು ಕರೆಕ್ಷನ್ ಬರ್ಬೋದು. ನೀವು 38,000 ಹತ್ರ ಬಂದಾಗ ಬ್ಯಾಂಕ್ ನಿಫ್ಟಿನಲ್ಲಿ ಕಾಲಲ್ಲಿ ಪೊಸಿಷನ್ಸ್ ತಗೊಂಡು ಟ್ರೇಡ್ ಮಾಡ್ಬೋದು. ಕೆಳಗಡೆ ಬ್ಯಾಂಕ್ ನಿಫ್ಟಿನಲ್ಲಿ ಮಂತ್ಲಿ ಎಕ್ಸ್ಪೈರಿ ಆಗೋದಕ್ಕೆ 100 to 120 points ವರೆಗೆ ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ಮೇಲ್ಗಡೆ ಓನ್ಲಿ 150 to 200 points ವರೆಗೆ ಮಾತ್ರ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಿ. ಫಸ್ಟ್ ಟಾರ್ಗೆಟ್ ಅಗೇನ್ 38,250 to 300 ಈ ಲೆವೆಲ್ ಗೆ ಬರುತ್ತೆ. ಅದೇನಾದ್ರೂ ಕಂಟಿನ್ಯೂಸ್ ಆದ್ರೆ ನಿಮ್ಮ ಸ್ಟಾಪ್ ಲಾಸ್ ನ ಟ್ರೇಲ್ ಮಾಡ್ಕೊಂಡು 38,600 ವರೆಗೆ ನೀವು ಮಂಗಳವಾರ ದಿನ ಟ್ರೇಡ್ ಮಾಡ್ಬೋದು. ಹಾಗೂ ಇದು ಕಂಟಿನ್ಯೂಸ್ ಆದ್ರೆ ಬುಧವಾರ ಹಾಗೂ ಗುರುವಾರದವರೆಗೆ 39,000 ಮೇಲೆ ಕೂಡ ಬ್ಯಾಂಕ್ ನಿಫ್ಟಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅಟ್ಲೀಸ್ಟ್ 38,600 ವರೆಗೆ ನೀವು ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಮಾಡ್ಬೋದು. ಓನ್ಲಿ 38,000 ಹತ್ರ ನಿಮ್ಗೆ ಬ್ಯಾಂಕ್ ನಿಫ್ಟಿ ಸಿಕ್ಕಾಗ. ಸೊ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಆಯ್ತು ಫ್ರೆಂಡ್ಸ್. Nifty hagu Bank Nifty nalli positions ತಗೋಬೇಕಾದ್ರೆ ಡೆಫಿನೆಟ್ ಆಗಿ ನೀವು ಡೌ ಫೀಚರ್ಸ್ ನಾನು ನೋಡಲೇಬೇಕಾಗುತ್ತೆ ಫ್ರೆಂಡ್ಸ್. ಈಗ ಡೌ ಫೀಚರ್ಸ್ 33,342 ಹತ್ರ ಟ್ರೇಡ್ ಆಗ್ತಾ ಇದೆ. ಇದು ಮಂಗಳವಾರ ದಿನ ಯಾವ ರೀತಿ ಟ್ರೇಡ್ ಆಗ್ತಾ ಇದೆ, ಯಾವ ಲೆವೆಲ್ ಅಲ್ಲಿ ಪಾಸಿಟಿವ್ ಅಲ್ಲಿ ಇದೆನಾ ಇಲ್ಲ ನೆಗೆಟಿವ್ ಅಲ್ಲಿ ಇದೆನಾ ಅಂತ ಗಮನಿಸಿ ಪೊಸಿಷನ್ಸ್ ನ ತಗೋಬೇಕಾಗುತ್ತೆ. ಇದರಲ್ಲಿ ಕೂಡ ಒಂದು ರಿವರ್ಸಲ್ ಕಂಡ್ರೆ ಅದರ ಅಡ್ವಾಂಟೇಜ್ ಆಗಿ ನೀವು ಕೂಡ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ರಿವರ್ಸಲ್ ಪೊಸಿಷನ್ಸ್ ನ ಇಲ್ಲ ಕಾಂಟ್ರಾ ಪೊಸಿಷನ್ಸ್ ನ ತಗೋಬಹುದು ಫ್ರೆಂಡ್ಸ್. ಹಾಗೂ ಇಂಡಿಯಾ ವೀಕ್ಸ್ ಈಗ ಬಿಲೋ 18 ಇರೋದು 19.4 ಹತ್ರ ಟ್ರೇಡ್ ಆಗ್ತಾ ಇದೆ ಫ್ರೆಂಡ್ಸ್. ಇದನ್ನು ಕೂಡ ಗಮನಿಸಬೇಕಾಗುತ್ತೆ. ಇಂಡಿಯಾ ವೀಕ್ಸ್ ಬಿಲೋ 18 ಇದ್ರೆ ನೀವು ಕಾಲ್ಸ್ ಅಲ್ಲಿ ಪೊಸಿಷನ್ ತಗೊಳ್ಳೋದು ಬೆಟರ್. ಅದೇ ಇಂಡಿಯಾ ವಿಕ್ಸ್ ಏನಾದ್ರು 19 ಮೇಲೆ 20 ಮೇಲೆ ಹೋದ್ರೆ ಕಾಲಲ್ಲಿ ಪೊಸಿಷನ್ಸ್ ತಗೊಳ್ಳೋದನ್ನ ಅವಾಯ್ಡ್ ಮಾಡಿ ಅಟ್ಲೀಸ್ಟ್ ಈ ಮಂತ್ಲಿ ಎಕ್ಸ್ಪೈರಿ ಆಗೋವರೆಗೆ ಬಿಲೋ 20 ಬೆಟರ್ ಅಂದ್ರೆ ಬಿಲೋ 18 ಇದ್ರೆ ಮಾತ್ರ ಕಾಲಲ್ಲಿ ಪೊಸಿಷನ್ಸ್ ತಗೊಳ್ಳಿ ಫ್ರೆಂಡ್ಸ್. ಸೊ ಇದು ಇಂಡಿಯಾ ವಿಕ್ಸ್ ಕೂಡ ನೀವು ಗಮನಿಸಲೇಬೇಕಾಗುತ್ತೆ. ಇನ್ನ ಬ್ರೆಂಟ್ ಕ್ರೂಡ್ ಫ್ರೆಂಡ್ಸ್, ಬ್ರೆಂಟ್ ಕ್ರೂಡ್ ಇವತ್ತು ಸೋಮವಾರದ ದಿನ 94 ಹತ್ರ ಇದ್ದಿದ್ದು ಆಲ್ಮೋಸ್ಟ್ 97 ಹತ್ರ ಹೋಗಿ ಈಗ 96 ಹತ್ರ ಟ್ರೇಡ್ ಆಗ್ತಾ ಇದೆ. ಸೊ ಇದ್ರ ಮೇಲೆ ಕೂಡ ನಾವು ಗಮನ ಕೊಡ್ಬೇಕಾಗುತ್ತೆ. ಬ್ರೆಂಟ್ ಕ್ರೂಡ್ ಅಗೇನ್ 96 ಮೇಲೆ 98 100 ಹತ್ರ ಹೋದ್ರೆ ಆದಷ್ಟು ಕಾಲಲ್ಲಿ ಪೊಸಿಷನ್ಸ್ ನ ತಗೊಳ್ಳೋದನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ಸೊ ನೀವು ಕಾಲಲ್ಲಿ ಪೊಸಿಷನ್ಸ್ ತಗೋಬೇಕಾದ್ರೆ ಇದನ್ನೆಲ್ಲ ಗಮನಿಸಲೇಬೇಕಾಗುತ್ತೆ. ಇನ್ನು ಆಪ್ಷನ್ ಚೈನ್, ಈಗ ನಾವು ಆಪ್ಷನ್ ಚೈನ್ 25th August ಮಂತ್ಲಿ ಎಕ್ಸ್ಪೈರಿ ಚಾರ್ಟ್ ಅಲ್ಲಿ ಇದೀವಿ. ಇಲ್ಲಿ ನೀವು ಗಮನಿಸಬಹುದು ಫೈನಲ್ ಆಗಿ ಕೆಳಗಡೆ ಬಂದು ನೋಡಿದ್ರೆ ಪುಟ್ ರೈಟರ್ಸ್ 14 lakhs ಇದಾರೆ ಹಾಗೂ ಕಾಲ್ ರೈಟರ್ಸ್ 24 lakhs ಇದಾರೆ. ಆಲ್ಮೋಸ್ಟ್ ಡಬಲ್ ಇದೆ ಫ್ರೆಂಡ್ಸ್. ಇಲ್ಲಿ ಓವರ್ ಸೋಲ್ಡ್ ಆಗಿದೆ ಅಂತ ಮಾರ್ಕೆಟ್ ಕಾಣಿಸ್ತಾ ಇದೆ. ಅದಕ್ಕಾಗಿ ಮಾರ್ಕೆಟ್ ಅಲ್ಲಿ ಒಂದು ಕಾಂಟ್ರಾಕ್ಟ್ ಕಾಲ್ ರಿವರ್ಸಲ್ ಪೊಸಿಷನ್ಸ್ ನ ತಗೊಳಕ್ಕೆ ಆಲೋಚಿಸ್ತಾ ಇರೋದು. 17,500 ಅರ್ಧ ಮನಿ ಹತ್ರ 90,000 ಓಪನ್ ಇಂಟ್ರೆಸ್ಟ್ ಇದೆ ಹಾಗೂ 17,600 ಹತ್ರ 155 ಇದೆ. ಹಾಗೂ ಎವ್ರಿ 100 points ಗೆ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಇರೋದಕ್ಕೆ ನೀವು ನಿಫ್ಟಿನಲ್ಲಿ ಪೊಸಿಷನ್ಸ್ ತಗೊಂಡಾಗ ಬಹಳ ಕೇರ್ಫುಲ್ ಆಗಿ ನಿಮ್ಮ ಪೊಸಿಷನ್ಸ್ ಇಂದ ಎಕ್ಸಿಟ್ ಆಗ್ಬೇಕಾಗತ್ತೆ. ಇನ್ನು ಪುಟ್ ಸೈಡ್ ಅಲ್ಲಿ ನೀವು ಗಮನಿಸಿದ್ರೆ ಇನ್ನೂ 1,14,000 ಓಪನ್ ಇಂಟ್ರೆಸ್ಟ್ ಹಾಗೆ ಇದಾವೆ ಪುಟ್ ರೈಟರ್ಸ್. ಸೊ 17,500 ಕೆಳಗಡೆ ಹೋಗೋದು ಬಹಳ ಕಷ್ಟ ಅನ್ಸುತ್ತೆ. ಅದಕ್ಕಾಗಿ 17,400 ಹತ್ರ ಬರ್ತಿದ್ದಂಗೆ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನ ನಾನು ಆಲ್ರೆಡಿ ಚಾರ್ಟ್ ಅಲ್ಲಿ ಹೇಳಿರೋ ಪ್ರಕಾರ ನಿಫ್ಟಿ ಆಪ್ಷನ್ ಚೈನ್ ಇಂದ ಕೂಡ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇನ್ನು ಬ್ಯಾಂಕ್ ನಿಫ್ಟಿಗೆ ಹೋಗೋಣ. ಬ್ಯಾಂಕ್ ನಿಫ್ಟಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಬಂದು 10 lakhs ಇದೆ ಫುಡ್ ಸೈಡ್ ಅಲ್ಲಿ ಹಾಗೂ ಕಾಲ್ ಸೈಡ್ ಅಲ್ಲಿ 17 lakhs. ಇಲ್ಲಿ ಕೂಡ ಆಲ್ಮೋಸ್ಟ್ ಡಬಲ್ ತರನೇ ಕಾಣಿಸ್ತಾ ಇದೆ. ಇಲ್ಲಿ ಕೂಡ ಸ್ವಲ್ಪ ಓವರ್ ಸೋಲ್ಡ್ ಇದೆ ಬ್ಯಾಂಕ್ ನಿಫ್ಟಿ. ಸೊ ಅಟ್ ದ ಮನಿ 38,300 ಹತ್ರ 33,000 ಇದಾರೆ ಹಾಗೂ 48,000 ಫುಡ್ ಸೈಡ್ ಅಲ್ಲಿ ಇದಾರೆ. ಸೊ ಇಲ್ಲಿ ಕೂಡ 38,300 ಮೇನ್ ಸಪೋರ್ಟ್ ಆಗ್ತಾ ಇದೆ. ಸೊ ಅದಕ್ಕಾಗಿ ಕೆಳಗಡೆ ಇದಕ್ಕಿಂತ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬರ್ತಾ ಇರೋದು 74,000 38,000 ಹತ್ರ. ಸೊ ಇಲ್ಲಿ ಬಂದ್ರೆ ಸಪೋರ್ಟ್ ಆಗಿ ರಿವರ್ಸಲ್ ಆಗೋ ಚಾನ್ಸಸ್ ಇದೆ. ಹಾಗೂ ಮೇಲೆ ಬರ್ತಿದ್ದಂಗೆ 19,700 ಏನು ಓಪನ್ ಇಂಟ್ರೆಸ್ಟ್ ಬರ್ತಾ ಇದೆ 38,500 ಹತ್ರ ಇದು ಮೇನ್ ರೆಸಿಸ್ಟೆನ್ಸ್ ಆಗಿ ಕಂಡು ಬರುತ್ತೆ ಫ್ರೆಂಡ್ಸ್. ಹಾಗೂ ಇದಕ್ಕಿಂತ ಮೇಲೆ ಅನದರ್ 100 points ವರೆಗೆ ಮಾತ್ರ ನೀವು ಅಪ್ಪರ್ ಮೂವ್ ಬ್ಯಾಂಕ್ ನಿಫ್ಟಿನಲ್ಲಿ ನೋಡ್ಬೋದು. ಸೊ ಹೀಗೆ ನೀವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಪೊಸಿಷನ್ಸ್ ತಗೊಂಡು ಟ್ರೇಡ್ ಮಾಡಬೇಕಾಗತ್ತೆ ಮಂಗಳವಾರದ ದಿನ 23rd August. ಸೊ ಇಷ್ಟೇ ಇವತ್ತಿನ ಮಾಹಿತಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕ್ಲಾರಿಫಿಕೇಶನ್ಸ್ ಬೇಕಾಗಿದ್ರೆ ನೀವು ನನಗೆ ವಾಟ್ಸ್ಆಪ್ ಮಾಡ್ಬೋದು ಇಲ್ಲ ಡೈರೆಕ್ಟ್ ಆಗಿ ಕಾಲ್ ಮಾಡ್ಬೋದು. ನನ್ನ ನಂಬರ್ 9845852716. ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಹೆಚ್ಚಿನ ಮಾಹಿತಿಗೋಸ್ಕರ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ಗೂ ಜಾಯ್ನ್ ಆಗ್ಬೋದು. ಅದ್ರ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಸೊ ಇಷ್ಟೇ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರುವ ವಿಡಿಯೋ ಬರೋವರೆಗೂ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.